ಸರ್ಕಾರ ಗ್ರಾಮಾಂತರ ಪ್ರದೇಶಗಳಿಗೆ ಕುಡಿಯುವ ನೀರು ಒದಗಿಸಲು ಬೋರ್ವೆಲ್ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದೆ. ಆದರೆ ಅಧಿಕಾರಿಗಳು ಸರ್ಕಾರಕ್ಕೆ ತಪ್ಪು ಲೆಕ್ಕ ತೋರಿಸಿ ಯೋಜನೆಯಲ್ಲಿ ಕೋಟಿ ಕೋಟಿ ಹಣ ಲೂಟಿ ಮಾಡುತ್ತಿದ್ದಾರೆ. ग्रामीण प्रदेश कुड़ियों नीर पूरे सलुवागी कोलवे बाविगळन्नु कोरेसुव हेसरिनल्ली कोलारद कुड़ियों नीर हागू नैर्मल्य इलाखेयल्ली भारी अक्रम नडेदिदे. कोलवे बावि कोरेसदे इलाखेय अधिकारिगळु हागू इंजिनियर्गळु रिग् एजेन्सिगळ जोते शामीलागी कोट्यांतर रूपायि हण कोळ्ळे होडेदिद्दारे. इलाखेयल्ली नडेदिरुव अक्रमगळु माहिति हक्कु कायदेयल्ली बहिरंगवागिदे. ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತನೇ ವರ್ಷದ ಯೋಜನೆ ಅಡಿಯಲ್ಲಿ ಚೌಡೇದೇನಹಳ್ಳಿ, ಸೋಲೂರು, ಚೊಕ್ಕಹಳ್ಳಿ ಹಾಗೂ ತೊರದೇವಂಡಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ಕೊಳವೆ ಬಾವಿ ಕೊರೆಸಲಾಗಿದೆ ಎಂದು ಸುಳ್ಳು ದಾಖಲೆ ನೀಡಿದ್ದಾರೆ. ಸರ್ಕಾರಕ್ಕೆ ಇದರ ಬಿಲ್ ತೋರಿಸಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಹಣವನ್ನು ಲಪಟಾಯಿಸಿದ್ದಾರೆ. ಈ ಬಗ್ಗೆ ಕೋಲಾರ ಗಾಂಧಿನಗರದ ಸಾಮಾಜಿಕ ಕಾರ್ಯಕರ್ತ ಕೆಸಿ ರಾಜಣ್ಣ ಮಾಹಿತಿ ಹಕ್ಕು ಕಾಯ್ದೆ ಮುಖಾಂತರ ಇಲಾಖೆಯ ಅಕ್ರಮವನ್ನು ಬಯಲಿಗೆ ತಂದಿದ್ದಾರೆ. ಗ್ರಾಮಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಯದಿದ್ದರೂ ಕೊರೆದಿರುವುದಾಗಿ ಹಣ ಪಡೆದಿದ್ದಾರೆ ಎಂದು ಕೆಸಿ ರಾಜಣ್ಣ ಆರೋಪಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಇಲಾಖೆಯಲ್ಲಿ ನಡೆದಿರುವ ಅಕ್ರಮ ಕುರಿತು ದೂರು ಸಲ್ಲಿಸಿದ್ದು ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಗ್ರಾಮಾಂತರ ಪ್ರದೇಶಕ್ಕೆ ಕುಡಿಯುವ ನೀರನ್ನು ಒದಗಿಸಲಿಕ್ಕೆ ಆರು ಕೋಟಿಗೂ ಹೆಚ್ಚು ಹಣವನ್ನು ವ್ಯಯ ಮಾಡಲಾಗಿದೆ. ಇದರಲ್ಲಿ ನಾವು ಈಗಾಗಲೇ ಮೂರು ಗ್ರಾಮ ಪಂಚಾಯತಿಯಲ್ಲಿ ಚೆಕ್ ಮಾಡೋದಕ್ಕಾಗಿ ಒಂದು ಕ್ರಾಸ್ ಚೆಕ್ ಮಾಡೋದಕ್ಕಾಗಿ ನಾವು ಎಷ್ಟು ಬೋರ್ವೆಲ್ ಅನ್ನು ಕುರಿತಿದ್ದಾರೆ ಅಂತ ಮಾಹಿತಿ ಹಕ್ಕಿನಡಿಯಲ್ಲಿ ತಗೊಂಡಾಗ ಮೂರು ಗ್ರಾಮ ಪಂಚಾಯತಿ ಚೌಡೇನಹಳ್ಳಿ, ಸೂಲೂರು ಮತ್ತು ವೀರಾಪುರ ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಪಂಚಾಯತಿಯಲ್ಲಿ ಈಗ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಮೂರು ಕೋಟಿಗೂ ಹೆಚ್ಚು ಹಗರಣ ಆಗಿದೆ. ಇದರಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಮತ್ತು ಎಡಬಲಿಗಳು ಮತ್ತು ಇಂಜಿನಿಯರ್ಗಳು ಮತ್ತು ರಿಗ್ ಏಜೆನ್ಸಿಗಳು ಎಲ್ಲ ಸೇರಿಕೊಂಡು ದೊಡ್ಡ ಘೋಟಾಲ ಮಾಡಿದ್ದಾರೆ. ಇದನ್ನು ಕೂಡಲೇ ತನಿಖೆ ಮಾಡಬೇಕು ಅಂತೇಳಿ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ನಾವು ದೂರನ್ನು ಕೊಟ್ಟಿದ್ದೀವಿ. ಇದರ ಈ ಯೋಜನೆಯಲ್ಲಿ ಯಾವ್ಯಾವ ಸಫಲ ಬೋರ್ವೆಲ್ಗಳಿದ್ದಾವೆ, ಇದಕ್ಕೆ ವಿದ್ಯುತ್ತನ್ನು ಕಲ್ಪಿಸಬೇಕು ಅಂತೇಳಿ ಸುಮಾರು ಮೂರು ಕೋಟಿ ಮೂವತ್ತಾರು ಲಕ್ಷ ಚಿಲ್ಲರೆ ಹಣವನ್ನು ಬೆಸ್ಕಾಂ ಕೋಲಾರದವ್ರಿಗೆ ಕೊಟ್ಟಿದ್ದಾರೆ. ಆದರೆ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಕೇವಲ ಇಪ್ಪತ್ತು ನೀರಿನ ಘಟಕಗಳ ಸ್ಥಾವರಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದಾರೆ. ಸುಮಾರು ಇದಕ್ಕೆ 30 ಲಕ್ಷ ಖರ್ಚಾಗಿದೆ. ಇನ್ನು ಉಳಿದಂತೆ ಎಲ್ಲಿಗೆ ಹೋಯ್ತು ಈ ಹಣ, ಯಾಕೆ ಖರ್ಚು ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಕೂಡ ಇದ್ದಿದೆ. ಇದಕ್ಕೆ ನಾವು ಜಿಲ್ಲಾ ಪಂಚಾಯತ್ ಸಿಇಒಗೆ ದೂರು ಕೊಟ್ಟಿದ್ದೀವಿ. ಇದನ್ನು ಕೂಡಲೇ ತನಿಖೆ ಮಾಡಿ ಎಲ್ಲ ತಪ್ಪಿತಸ್ಥ ಅಧಿಕಾರಿಗಳು, ಇಂಜಿನಿಯರ್ಗಳ ಮೇಲೆ ಮತ್ತು ರಿಗ್ ಏಜೆನ್ಸಿಗಳ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ಇನ್ನು ಕೊರೆಸಿದ ಬೋರ್ವೆಲ್ಗಳಿಗೆ ವಿದ್ಯುತ್ ಸಂಪರ್ಕ ನೀಡಲು ಬೆಸ್ಕಾಂನ ಕೆಇಬಿ ಇಲಾಖೆಗೆ ಸುಮಾರು 3 ಕೋಟಿಗೂ ಅಧಿಕ ಹಣ ಪಾವತಿ ಮಾಡಿದೆ. ಆದರೆ ಮಾಹಿತಿ ಕಾಯ್ದೆಯಲ್ಲಿ ಬೆಸ್ಕಾಂ ಇಲಾಖೆ 20 ಬೋರ್ವೆಲ್ಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ವರದಿ ಕೊಟ್ಟಿದೆ. ಉಳಿದ ಹಣ ಯಾರ ಜೇಬಿಗೆ ಇಳಿಸಿದ್ದಾರೆ ಎನ್ನುವುದು ಅಧಿಕಾರಿಗಳಿಗೆ ಮಾತ್ರ ಗೊತ್ತು. ಕೋಲಾರ ತಾಲೂಕಿನಲ್ಲೇ ಬೋರ್ವೆಲ್ ಕೊರೆಸುವ ಯೋಜನೆಯಲ್ಲಿ 6 ಕೋಟಿಗೂ ಅಧಿಕ ಹಣ ಸರ್ಕಾರಕ್ಕೆ ವಂಚಿಸಲಾಗಿದೆ. ತಾಲೂಕಿನಲ್ಲೇ 35 ಗ್ರಾಮ ಪಂಚಾಯಿತಿಗಳಲ್ಲಿ ಇಲಾಖೆ ಅಧಿಕಾರಿಗಳು ಇದೇ ತರಹ ವಂಚನೆ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಒಟ್ಟಾರೆ ಕೋಲಾರದಲ್ಲಿ ಬೋರ್ವೆಲ್ ಕೊರೆಸುವ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂಬುದು ನಮ್ಮ ಆಶಯ. ಸುಧಾಕರ್, ಡೆಮಾಕ್ರೆಟಿಕ್ ಟಿವಿ, ಕೋಲಾರ.